ನಮಸ್ಕಾರ ವೀಕ್ಷಕರೇ, ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಶಾಲೆ. ಇವತ್ತಿನ ದಿವಸ 69ನೇ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 2000 ವರ್ಷಗಳ ಇತಿಹಾಸವನ್ನು ಒಳಗೊಂಡಂಥ ನಮ್ಮ ಕನ್ನಡ ನುಡಿ ಬಹಳಷ್ಟು ನಮ್ಮ ಭಾರತ ದೇಶದ ಅಧಿಕೃತ ಭಾಷೆಗಳು ಅಂತೇಳಿ ಸುಮಾರು 18 ಭಾಷೆಗಳನ್ನು ಕರಿತೀವಿ. ಅದರಲ್ಲಿ 4ನೇ ಸ್ಥಾನಮಾನ ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿದೆ. ಅದರಿಂದ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉದ್ಬೂರಿನ ಚರಿತ್ರೆಯ ಪುಟಗಳು. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ವೀಕ್ಷಕರೇ, ಈ ದಿನದಂದು ಉದ್ಬೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಈ ದಿನದಂದು ಈ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಅದುವೇ ಈ ಶಾಲಾ ಆವರಣದ ಮಧ್ಯಭಾಗದ ವೃಕ್ಷ. ವೃಕ್ಷದ ಬಗ್ಗೆ ನೋಡುವುದಾದರೆ, ಹಸಿರು ಸಿರಿಯನ್ನುಟ್ಟ ಪ್ರಕೃತಿ ದೇವಿಯೇ ತನ್ನ ಸೆರಗನ್ನ ಆಸೆ ಕುಳಿತಂತಿರುವ ಈ ವೃಕ್ಷದ ಕೆಳಗಡೆ ಈ ಶಾಲೆಯ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಅಭ್ಯಾಸ ಮಾಡುವುದರ ಜೊತೆಗೆ ಬಹಳಷ್ಟು ಚಟುವಟಿಕೆಗಳಿಗೆ ಈ ಒಂದು ಮರ ನೆರಳಾಗಿದೆ. ಸರ್ಕಾರಿ ಪ್ರೌಢಶಾಲೆ ಉದ್ಬೂರಿನಲ್ಲಿ ನಾನು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಉಮಾದೇವಿ ಹೆಚ್. ನಾನು ಗಣಿತ ಶಿಕ್ಷಕಿ. ನಾನು 2011 ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಗೆ ನಾವು ಒಳಗಡೆ ಬಂದರೆ ಒಂದು ಆವರಣದಲ್ಲಿ ಒಂದು ದೊಡ್ಡ ಮರ ಇದೆ, ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಈ ಮರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಮ್ಮ ಮಕ್ಕಳು ಇದರ ಕೆಳಗಡೆ ಕೂತು ಪ್ರತಿನಿತ್ಯ ಊಟ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ಒಂದು ಮೇಲ್ಗಡೆ ಒಂದು ಛತ್ತು ಬೇಕು ಅಂತ ಅನಿಸಿಲ್ಲ. ನಮಗೆ ಅದೇ ನಮಗೆ ನ್ಯಾಚುರಲ್ಲಾಗಿ ನಮ್ಮ ಮಕ್ಕಳಿಗೆ ನೆರಳು ಕೊಡ್ತಾ ಇದೆ, ಗಾಳಿ ಕೊಡ್ತಾ ಇದೆ. ಇದು ನಮ್ಮ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಇದ್ರ ಕೆಳಗಡೆ ಕೂತ್ಕೊಂಡು 4 ಗಂಟೆಯಿಂದ 5 ಗಂಟೆವರೆಗೂ ನಮ್ಮ ಮಕ್ಕಳು ಪ್ರತಿದಿನ SLC ಮಕ್ಕಳು ವಿಶೇಷ ತರಗತಿಗಳನ್ನು ಕಲಿತಾ ಇದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಫಂಕ್ಷನ್ ಆದರೆ ನಮಗೆ ಇಲ್ಲಿ ವಿಶೇಷ ವ್ಯವಸ್ಥೆಯ ಅವಶ್ಯಕತೆಯೇ ಇಲ್ಲ. ಇದನ್ನು ಯಾರೋ ನಮ್ಮ ಹಳೇ ಟೀಚರು, PT ಶಿಕ್ಷಕರು ಇದನ್ನು ನೆಟ್ಟಿದ್ರಂತೆ. ಯಾವಾಗ ಅಂದರೆ ಒಂದು 25 ವರ್ಷದ ಕೆಳಗಡೆ ನೆಟ್ಟಿದ್ದಾರೆ. ಈಗ ಅವರು ಸರ್ ಇಲ್ಲ, ಆದರೆ ಅದು ಇವತ್ತಿಗೂ ಕೂಡ ನಮಗೆ ಅವ್ರು ಹಾಕಿರುವಂತಹ ಮರ ನಮಗೆ ಪ್ರತಿದಿನ ನೆರಳು, ಬೆಳಕು, ಮತ್ತು ನಮ್ಮ ಶಾಲೆಗೆ ಒಂದು ಇದು ತೋರಣ ಇದ್ದಂಗೆ, ಒಂದು ಮೆರಗು ಇದ್ದಂಗೆ. ಅಷ್ಟು ನಮಗೆ ಈ ಮರ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಇದು ಎಷ್ಟು ದಿನದಿಂದ ಚಾಚ್ಕೊತಾ ಇದೆ ಅಂದರೆ, ಅರ್ಧ ಶಾಲೆಯ ಆವರಣವನ್ನೇ ಮುಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಮರ ನಮಗೆ ಕಂಡ್ರೆ ತುಂಬ ಖುಷಿಯಾಗುತ್ತೆ. ಇದನ್ನು ನಮ್ಮ ಮಕ್ಕಳು ಕೂಡ ಇಲ್ಲಿ ಕೆಳಗಡೆ ಕೂತ್ಕೊಂಡು, ಮತ್ತು ನಾವು ಕೂಡ ಇದ್ರ ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಒಂದು ಗುರು ಶಾಲೆ ಅದನ್ನು ಒಂದು ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಮರ ನಾವು ಅದೇ ನಮ್ಮ ಅಕ್ಕ ನಮ್ಮ ಅಣ್ಣ ಅವರೆಲ್ಲ ಓದ್ತಿದ್ದಾಗ್ಲಿಂದನೂ ಇದೆ. ನಾವು ಏನೇ ಫಂಕ್ಷನ್ ಮಾಡಲಿ, ಏನೇ ಊಟಕ್ಕೆ ಕೂತಿರಲಿ, ಯಾವಾಗ್ಲೂ ನೆರಳು ಕೊಡುತ್ತೆ. ಆಮೇಲೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೀ ಪಿರಿಯಡಲ್ಲಿ ಅಕಸ್ಮಾತ್ ಬೇಸಿಗೆ ಟೈಮಲ್ಲಿ ಇದ್ದಾಗ ಈ ಮರದ ಕೆಳಗಡೆ ಬಂದು ಕೂತ್ಕೊಂಡ್ರೆ ತುಂಬ ತಂಪಾಗ ಅಂತ ಅನಿಸುತ್ತೆ.